ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷ ಎಂಬ ಜಟಾಪಟಿ ಈಗ ಆರಂಭವಾಗಿದೆ ವಕ್ಫ್ ವಿವಾದ ವಿಚಾರದಲ್ಲಿ ಈಗ ಸರ್ಕಾರ ಜಾಣ ನಡೆಯನ್ನ ಇಡ್ತಾ ಇದೆ ಬಿಜೆಪಿ ಅವಧಿಯ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವ ಮೂಲಕವಾಗಿ ಬಿಜೆಪಿಗರ ಪ್ರತಿಭಟನೆಗೆ ಟಕ್ಕರ್ ಕೊಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ವಕ್ಫ್ ಆಸ್ತಿ ಒತ್ತುವರಿ ಮರುವಶ ಬಗೆಗಿನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ಬೊಮ್ಮಾಯಿ ಅವಧಿಯಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಾಗಿತ್ತು ಸೊ ಆಗ ನೀವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇನು ವಕ್ಫ್ ಆಸ್ತಿ ಅಂತ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಅದೆಲ್ಲವನ್ನೂ ಕೂಡ ತೆರವು ಮಾಡ್ತೀವಿ ಅಂತ ಯಾವಾಗ ಮಾಡಿದ್ರೆ ಎಲ್ಲಿಗೆ ಬಂತು ಅನ್ನುವಂತಹ ಪ್ರಶ್ನೆಯನ್ನ ಈ ಮೂಲಕವಾಗಿ ಇಡ್ತಾ ಇದ್ದಾರೆ ಬಿಜೆಪಿ ಅವಧಿಯ ಪ್ರಣಾಳಿಕೆಯ ಬಿಡುಗಡೆ ಮಾಡೋ ಮೂಲಕವಾಗಿ ಸರ್ಕಾರ ತನ್ನ ವಿರುದ್ಧ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಾಣ ನಡೆಯನ್ನು ಅನುಸರಿಸುವಂತಹ ಪ್ರಕ್ರಿಯೆಗೆ ಮುಂದಾಗಿದೆ ಸೊ ಆ ಪ್ರತಿಯನ್ನ ನೀವು ನೋಡ್ತಾ ಇದ್ರಿ ಇದು ಎರಡ್ ಸಾವಿರದ ಹದಿನಾಲ್ಕರ ಕಾಲದಲ್ಲಿ ವಕ್ಫ್ ಆಸ್ತಿಯನ್ನ ಮರು ವಶ ಮಾಡ್ತೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಲಾಗಿತ್ತು ವಾ ಪ್ರಾಪರ್ಟಿಯನ್ನು ಅನ್ನು ಕಾಪಾಡಿಕೊಳ್ಳುವಂತ ನಿಮ್ಮ ಡ್ಯೂಟಿ ಕಾಂಪ್ರಮೈಸ್ ನೈವ ಅಗರ್ ಕಾಂಪ್ರಮೈಸ್ ಉಪರವಾಲಿರೋ रहते ಎರಡ್ ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಬಿಜೆಪಿ ನುಡಿದಂತೆ ಯಾಕೆ ನಡೀತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಟುಕೊಂಡು ಈಗ ಬಿ ಜೆ ಪಿ ನಾಯಕರುಗಳಿಗೆ ಚಾಟಿ ಬೀಸುವ ಕೆಲಸವನ್ನು ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ ಅದರ ಭಾಗವಾಗಿ ಈಗ ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿರುವಂತಹ ಒಂದು ಅಂಶ ಈಗ ಬಹಳ ಹೈಲೈಟ್ ಆಗ್ತಾ ಇದೆ ವಕ್ಫ್ ಆಸ್ತಿಯನ್ನು ಮರು ವಶಪಡಿಸ್ಕೊಡುವ ವಿಚಾರವಾಗಿ ಆಗ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿತ್ತು ಅದಾದ ನಂತರದಲ್ಲಿ ಯಾವ ರೀತಿಯಾದಂತಹ ನಡೆಯನ್ನ ನೀವು ಅನುಸರಿಸಿದ್ರಿ ನಿಮಗೆ ಮತ್ತೆ ಅಧಿಕಾರವನ್ನ ಕೊಟ್ರಲ್ಲ ಜನ ಆಗ ನೀವ್ ಯಾಕೆ ಅದನ್ನ ವಾಪಸ್ ಪಡ್ಕೊಳ್ಳಿಲ್ಲ ಈ ಪ್ರಶ್ನೆಯನ್ನ ಇಟ್ಕೊಂಡು ಸರ್ಕಾರ ಈಗ ಸವಾಲ್ ಹಾಕ್ತಿದೆ